नमस्कार नहीं नोड़ता न्यूज 18 निम जो नेटवर्क 18 नान शिवप्रसाद स्पेशल करेस्पॉन्डेंट पॉलिटिकल ब्यूरो ऑपरेशन 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 अवंत पद मुंचे आस्पत्र जन कब व्यक्ति के हुषार आत आपरेशन अनिवार्यते वैद्यर हेल्ता आपरेशन कुटुंबद विचार आपरेशन अवंत पदव नम जनते इवर्गू केळिद्रु राजकीय पक्षगळु आपरेशन शुरु माड्तावो जनरिगे आपरेशन अवंत बग्गेने रीतियल्लि अनुमान मूडोदक्के शुरुवागुत्ते आपरेशन अंद्रे राजकीय वलयदल्लि बेरे एनिल्ल पक्षद शासकरन्न ಮತ್ತೊಂದು ಪಕ್ಷದವರು ಕರೆದುಕೊಳ್ಳುವಂತದ್ದು ಅಧಿಕಾರಕ್ಕೋಸ್ಕರ ಇದೆ ಆಪರೇಷನ್ ಇದನ್ನ ಬಿಜೆಪಿ ಮೊದಲು ಆರಂಭ ಮಾಡ್ತೋ ಅನ್ನುವಂತ ಅಪಖ್ಯಾತಿ ಬಿಜೆಪಿ ಪಕ್ಷಕ್ಕೆ ಇರುವಂತದ್ದು ಅದಾದ್ಮೇಲೆ ಈಗ ಎಲ್ಲಾ ಪಕ್ಷಗಳು ಕೂಡ ಇದನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದೆ ಇನ್ನ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದಲೂ ಕೂಡ ಈ ಆಪರೇಷನ್ ಅನ್ನುವಂತ ಪದ ಹೆಚ್ಚು ಚಾಲ್ತಿಯಲ್ಲಿ ಬರ್ತಾ ಇದೆ ಯಾವ ಆಪರೇಷನ್ ಆಗುತ್ತೋ ಬಿಡುತ್ತೋ ಮೂರು ಪಕ್ಷದವರು ಈ ಆಪರೇಷನ್ ಅನ್ನುವಂತ ಪದವನ್ನ ದಿನಕ್ಕೆ ಒಮ್ಮೆ ಆದರೂ ಕೂಡ ಹೇಳ್ತಾರೆ ಇನ್ನ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಜೊತೆಗೆ ಡಿಸಿಎಂ ಆಗೂ ಕೂಡ ಕಾರ್ಯವನ್ನ ನಿರ್ವಹಿಸುತ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು ಕೂಡ ನಾವು ಯಾರನ್ನೂ ಕೂಡ ಆಪರೇಷನ್ ಮಾಡೋದಿಲ್ಲ ನಮ್ಮದೇನಿದ್ರೂ ಮಾತ್ರ ಕೋಆಪರೇಷನ್ ಬಿಜೆಪಿ ನಮ್ಮ ಸರ್ಕಾರದ ಶಾಸಕರನ್ನು ಆಪರೇಷನ್ ಮಾಡೋದಕ್ಕೆ ಮುಂದಾಗ್ತಾ ಇದೆ ಅನ್ನುವಂತ ಹೇಳಿಕೆಯನ್ನ ಪದೇ ಪದೇ ಕೊಡ್ತಾ ಇರ್ತಾರೆ ಇತ್ತೀಚೆಗೆ ಒಂದು ಹೇಳಿಕೆ ಕೂಡ ಜಾಸ್ತಿ ಆಗಿದೆ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷದಿಂದ ನಮ್ಮ ಒಂದು ಪಕ್ಷಕ್ಕೆ ಸೇರ್ಪಡೆಯಾಗುವಂತ ಹಾಜಿ ಮಾಲಿ ಶಾಸಕರ ಸಂಖ್ಯೆ ಹೆಚ್ಚಿನದಾಗಿದೆ ಮುಂದೆ ಅವರು ಕೂಡ ಸೇರ್ತಾರೆ ಅಂತ ಹೇಳಿ ಖುದ್ದು ಸಿದ್ದರಾಮಯ್ಯ ಅವರ ಬಾಯಲ್ಲೂ ಕೂಡ ಆಪರೇಷನ್ ಅನ್ನುವಂತ ಪದ ಬರ್ತಾ ಇದೆ ಆದ್ರೆ ಇಲ್ಲಿ ಡಿಕೆ ಶಿವಕುಮಾರ್ ಅವರ ಒಂದು ನಡೆ ಇದೆಯಲ್ಲ ಇದು ಈಗ ಸಾಕಷ್ಟು ಒಂದು ನಿಗೂಢವಾಗಿರುವಂತದ್ದು ಡಿಕೆ ಶಿವಕುಮಾರ್ ಯಾವತ್ತೂ ಕೂಡ ನಾವು ಆಪರೇಷನ್ ಮಾಡ್ತೀವಿ ನಮ್ಮ ಪಕ್ಷಕ್ಕೆ ಬರ್ತಾರೆ ಅನ್ನುವಂತ ಮಾತನ್ನು ಜಾಸ್ತಿ ಹೇಳ್ತಾ ಇಲ್ಲ ಬದಲಿಗೆ ಬಿಜೆಪಿ ಅವರು ಆಪರೇಷನ್ ಮಾಡೋದಕ್ಕೆ ಸಿದ್ಧವಾಗಿದ್ದಾರೆ ಪ್ರಯತ್ನವನ್ನ ಪದೇ ಪದೇ ಮಾಡುತ್ತಿದ್ದಾರೆ ಕೇವಲ ನಮ್ಮ ರಾಜ್ಯದಲ್ಲಲ್ಲ ಬೇರೆ ಎಲ್ಲೋ ಹೊರ ರಾಜ್ಯದಲ್ಲಿ ಕೂತ್ಕೊಂಡು ನಮ್ಮ ಸರ್ಕಾರ ಬೀಳಿಸುವಂತ ಕೆಲಸವನ್ನ ಮಾಡುತ್ತಿದೆ ಅಂತ ಆರೋಪವನ್ನ ಮಾಡ್ತಾ ಬಿಜೆಪಿಗೆ ಜನರ ಮೇಲೆ ಒಂದು ಕೆಟ್ಟ ಅಭಿಪ್ರಾಯ ಬರಬೇಕು ಅನ್ನುವಂತ ರೀತಿಯಲ್ಲಿ ಆರೋಪಗಳನ್ನು ಮಾಡ್ತಾನೆ ಸದ್ದಿಲ್ಲದಂತೆ ಅವರೇ ಆಪರೇಷನ್ ಗೆ ಕೈ ಹಾಕಿರುವಂತದ್ದು ಯಾರಿಗೂ ಕೂಡ ಗೊತ್ತಿಲ್ಲದಂತ ವಿಚಾರ ಅಲ್ಲ ಈಗ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಕೂಡ ಅಂದ್ರೆ ಸರ್ಕಾರ ಅಧಿಕಾರಕ್ಕೆ ಬರುವಂತ ಮುಂಚೆ ಚುನಾವಣೆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಹಾಲಿ ಮಾಜಿ ಶಾಸಕರನ್ನ ಕಾಂಗ್ರೆಸ್ ಪಕ್ಷ ತನ್ನ ಪಕ್ಷಕ್ಕೆ ಸೇರ್ಪಡೆಯನ್ನ ಮಾಡಿಕೊಳ್ಳುತ್ತೆ ಜಗದೀಶ್ ಶೆಟ್ಟರ್ ಆಗಿರಬಹುದು ಲಕ್ಷ್ಮಣ್ ಸವದಿ ಆಗಿರಬಹುದು ಹೀಗೆ ಘಟಾನುಘಟಿ ನಾಯಕರೇ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಅದು ಎಲ್ಲೋ ಎಲೆಕ್ಷನ್ ಒಂದು ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ಗೆ ವರದಾನ ಆಗುತ್ತೆ ಯಾವಾಗ ಕಾಂಗ್ರೆಸ್ಗೆ ವರದಾನ ಆಗಿ 136 ಸೀಟ್ಗಳನ್ನ ಗೆದ್ರಲ್ಲ ಈಗ ಮುಂದಿರುವಂತ ಲೋಕಸಭಾ ಚುನಾವಣೆಗೆ ಕೂಡ ಇದೇ ಅಸ್ತ್ರವನ್ನ ಬಳಸೋದಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ ಈಗ ಆಲ್ರೆಡಿ ಸಾಕಷ್ಟು ಮಾಜಿ ಶಾಸಕರನ್ನ ತಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡಿದ್ದಾರೆ ತಿಂಗಳಿಗೆ 2-3 ಈ ಪಕ್ಷ ಸೇರ್ಪಡೆ ಕಾರ್ಯಕ್ರಮವನ್ನ ಕೆಪಿಸಿಸಿ ಕಚೇರಿಯಲ್ಲಿ ಆಯೋಜನೆ ಮಾಡ್ತಾ ಇದ್ದಾರೆ ಖುದ್ದು ಅವರು ಸಣ್ಣ ಲೀಡರ್ ಆಗಲಿ ದೊಡ್ಡ ಲೀಡರ್ ಆಗಲಿ ಡಿಕೆ ಶಿವಕುಮಾರ್ ಅವರೇ ಅವರ ಒಂದು ನೇತೃತ್ವದಲ್ಲಿ ಅವರ ಒಂದು ಸಮ್ಮುಖದಲ್ಲಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುವಂತಹ ಒಂದಷ್ಟು ಮೆಸೇಜ್ಗಳನ್ನ ಪಾಸ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಸೊ ಹೀಗೆ ಈ ಒಂದು ಪಕ್ಷ ಸೇರ್ಪಡೆ ಕಾರ್ಯಕ್ರಮವನ್ನ ಜೀವಂತವಾಗಿಡಬೇಕು ಎಲ್ಲಿವರೆಗೂ ಲೋಕಸಭಾ ಚುನಾವಣೆವರೆಗೂ ಅನ್ನುವಂತಹ ಒಂದು ಕಾನ್ಸೆಪ್ಟ್ಗೆ ಮುಂದಾಗಿದ್ದಾರೆ ಡಿಕೆ ಶಿವಕುಮಾರ್ ಇತ್ತೀಚೆಗೆ ದೆಹಲಿಯಲ್ಲೂ ಕೂಡ ಅದೇ ಹೇಳಿದ್ದಾರೆ ನವೆಂಬರ್ 15 ಒಂದು ಮತ್ತಷ್ಟು ಜನ ಸೇರ್ಪಡೆ ಆಗ್ತಾರೆ ಪಕ್ಷಕ್ಕೆ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಇದೆ ಅನ್ನುವಂತಹ ಸುಳಿವನ್ನ ಕೂಡ ಕೊಟ್ಟಿರುವಂತದ್ದು ಡಿಕೆ ಶಿವಕುಮಾರ್ ಇದರ ಜೊತೆಗೆ ಈ ಪಕ್ಷ ಸೇರ್ಪಡೆ ಕಾರ್ಯಕ್ರಮವನ್ನ ಜೀವಂತವಾಗಿಡಬೇಕು ಅನ್ನುವಂತ ಉದ್ದೇಶ ಯಾಕೆ ಅಂತಂದ್ರೆ ಸರ್ಕಾರದ ಮೇಲೆ ಒಂದು ಜನರಿಗೆ ಭರವಸೆ ಮೂಡಬೇಕು ಯಾಕಂದ್ರೆ ಹಾಲಿ ಮಾಜಿ ಶಾಸಕರು ಸಚಿವರಾಗಿದ್ದಂತವರು ಇವರೆಲ್ಲರೂ ಕೂಡ ಈಗ ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಜನರಿಗೂ ಕೂಡ ಒಂದು ಮೆಸೇಜ್ ಹೋಗುತ್ತೆ ಕಾಂಗ್ರೆಸ್ ಪಕ್ಷ ಜನಪರವಾಗಿದೆ ಅನ್ನುವಂತ ಮೆಸೇಜ್ ಹೋಗಬೇಕು ಅನ್ನುವಂತ ಒಂದು ಕಾರಣಕ್ಕೋಸ್ಕರ ಈ ರೀತಿಯಾದಂತಹ ಪಕ್ಷ ಸೇರ್ಪಡೆ ಕಾರ್ಯಕ್ರಮವನ್ನ ವಾರ ತಿಂಗಳಲ್ಲಿ 2-3 ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ ಲೋಕಸಭಾ ಚುನಾವಣೆ ಇನ್ನೇನು ಹತ್ತಿರ ಬರ್ತಾ ಇದೆ ಅನ್ನುವಂತ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಅವರು ಕೂಡ ನಿರ್ಧಾರ ಮಾಡಿದ್ದಾರೆ ಇದರಲ್ಲಿ ಕೇವಲ ಶಾಸಕರು ಮಾಜಿ ಶಾಸಕರು ಜೊತೆಗೆ ಮಾಜಿ ಸಚಿವರಷ್ಟೇ ಅಲ್ಲ ಜಿಲ್ಲಾಧ್ಯಕ್ಷರು ಯಾರ್ಯಾರಿದ್ದಾರಲ್ಲ ತಾಲೂಕು ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಅವರೆಲ್ಲರನ್ನ ಕೂಡ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುವಂತ ಕೆಲಸಕ್ಕೆ ಡಿಕೆ ಶಿವಕುಮಾರ್ ಮುಂದಾಗ್ತಾ ಇದೆ ಅದಕ್ಕೆ ಡಿಕೆ ಸುರೇಶ್ ಅವರು ಕೂಡ ಸಾಥ್ ಕೊಟ್ಟು ಅವರು ಮಾತುಕತೆಯನ್ನ ಕೂಡ ದೂರವಾಣಿ ಮೂಲಕ ಅಗತ್ಯ ಬಿದ್ದರೆ ಅವರ ಮನೆಗೆ ಹೋಗಿ ಅವರನ್ನ ಕನ್ವಿನ್ಸ್ ಮಾಡಿ ಪಕ್ಷಕ್ಕೆ ಕರೆತರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರ ಮುಂದೆ ಇರುವಂತದ್ದು ಅವರ ಗುರಿ ಒಂದೇ 2000 ಅಂದ್ರೆ ಮುಂಬರುವಂತ ಲೋಕಸಭಾ ಚುನಾವಣೆ ಏನಿದೆಯಲ್ಲ ಸೊ ಈ ಒಂದು ಚುನಾವಣೆಯಲ್ಲಿ ಸುಮಾರು ಕನಿಷ್ಠ 20 ಗರಿಷ್ಠ ಅಂದ್ರೆ 25 ಸ್ಥಾನಗಳನ್ನ ಗೆದ್ದು ಕಾಂಗ್ರೆಸ್ ಪಕ್ಷವನ್ನ ಕೇಂದ್ರದಲ್ಲಿ ಅಧಿಕಾರಕ್ಕೆ ತರಬೇಕು ಅನ್ನುವಂಥದ್ದು ಇದು ಆಗ್ಬೇಕು
ಬೇಕು ಅಂತಂದ್ರೆ ವೋಟ್ ಶೇರಿಂಗ್ ಪ್ರಮಾಣ ಹೆಚ್ಚಾಗಬೇಕು ಒಬ್ಬ ತಾಲೂಕು ಅಧ್ಯಕ್ಷ ಒಬ್ಬ ಜಿಲ್ಲಾಧ್ಯಕ್ಷ ಸೇರ್ಪಡೆ ಆದರೂ ಕೂಡ ಅವಂದೇ ಆದಂತ ಒಂದಷ್ಟು ಮತದಾರರು ಇರ್ತಾರೆ ಒಂದು ಮತ ಬ್ಯಾಂಕ್ ಅಲ್ಲಿ ಇರ್ತವೆ ಸೋ ಇವೆಲ್ಲವನ್ನ ಕೂಡ ಕ್ರೋಡೀಕರಣ ಮಾಡಿ ನಾವು ವೋಟ್ ಶೇರಿಂಗ್ ಅನ್ನು ಜಾಸ್ತಿ ಮಾಡುವಂತ ಮೂಲಕ ಸೀಟ್ ಗಳ ಸಂಖ್ಯೆಯನ್ನು ಕೂಡ ಹೆಚ್ಚಿಸಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಈ ಒಂದು ಆಪರೇಷನ್ ಅನ್ನು ಸದ್ದಿಲ್ಲದಂತೆ ಮಾಡ್ತಾ ಇದ್ದಾರೆ ಬಂದವರಿಗೆ ಆಪರೇಷನ್ ಬರದೇ ಇದ್ದವರಿಗೆ ಕೋಆಪರೇಷನ್ ಅನ್ನುವಂತ ಮೂಲಕ ಅಂದ್ರೆ ನೀವು ಬರ್ಲಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ ನಮಗೆ ನೀವು ಸಪೋರ್ಟ್ ಅನ್ನು ಮಾಡಿ ಮುಂದೆ ಒಂದು ರಾಜ್ಯ ಮತ್ತು ದೇಶ ಅಭಿವೃದ್ಧಿ ಆಗಬೇಕು ಅಂದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅನ್ನುವಂತ ಸಹಕಾರವನ್ನ ಕೂಡ ಕೇಳ್ತಾ ಇರುವಂತದ್ದು ಡಿಕೆಶಿ ಅವರ ಒಂದು ಜಾಣತನದ ನಡೆ ಇಲ್ಲಿ ಸಾಬೀತಾಗ್ತಾ ಇದೆ ಸೋ ಇದನ್ನ ಕಾಂಗ್ರೆಸ್ ನ ಈ ಒಂದು ಆಪರೇಷನ್ ಅನ್ನ ಬಿಜೆಪಿ ಮತ್ತು ಜೆಡಿಎಸ್ ಹೇಗೆ ಅರಗಿಸಿಕೊಳ್ಳುತ್ತೆ ಲೋಕಸಭಾ ಚುನಾವಣೆಯಲ್ಲಿ ಯಾವುದು ಪ್ಲಸ್ ಆಗುತ್ತೆ ಯಾವ ಪಕ್ಷಕ್ಕೆ ಮೈನಸ್ ಆಗುತ್ತೆ ಕಾದು ನೋಡಬೇಕಾಗಿದೆ ಇದೇ ರೀತಿಯಾದಂತಹ ಪೊಲಿಟಿಕಲ್ ಕಂಟೆಂಟ್ ಗಳಿಗಾಗಿ ನಮ್ಮ ನ್ಯೂಸ್ 18 ಕನ್ನಡ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜ್ ಗಳನ್ನ ಫಾಲೋ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮಸ್ಕಾರ.